ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿವಂಗತ ಡಿ ದೇವರಾಜ್ ಅರಸರವರ 104ನೇ ಜನ್ಮದಿನೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ದಿವಂಗತ ಡಿ ದೇವರಾಜ್ ಅರಸರವರ 104ನೇ ಜನ್ಮ ದಿನೋತ್ಸವವನ್ನು ಶಿರಾನಗರದ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾದ ಲತಾ ರವಿಕುಮಾರ್, ತಾಲೂಕು ಉಪಾಧ್ಯಕ್ಷರಾದ ರಂಗನಾಥ್ ಗೌಡ, ತಹಶೀಲ್ದಾರ್ ನಹಿದಾ ಜಂಜಂ, ಇಒ ಮೋಹನ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಈತನಿಗೆ
ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ದಿನಾಂಕ 19/8/2019 ಹೋಬಳಿ ಮಟ್ಟದ ಪ್ರೌಢಶಾಲೆ ವಿದ್ಯಾರ್ಥಿಗಳ ಕ್ರೀಡಾಕೂಟಕ್ಕೆ ಬಿಇಒ ರಾಮಯ್ಯನವರು ಧ್ವಜಾರೋಹಣ ನೆರವೇರಿಸಿದರು. ಚಿತ್ರಕ್ಕೆ ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಶಿರಾ ನಗರದ ನಮ್ಮೂರು ಹುಡುಗ ರಾಮ್, ತಾಲೂಕು ಮಾನಂಗಿ ಹುಡುಗನಾದ ರಾಮ್ ಅವರು ಪ್ರಪ್ರಥಮ ಬಾರಿಗೆ 4 ಭಾಷೆಗಳಲ್ಲಿ ತೆರೆ ಕಾಣಲಿರುವ ದಿಲ್ಮಾರ್ ಎಂಬ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಇವರ ಚಿತ್ರ ಶತದಿನೋತ್ಸವ ಆಚರಿಸಲೆಂದು ಶಿರಾ ತಾಲೂಕಿನ ಸಮಸ್ತ ಜನರಿಂದ ಹಾಗೂ ನಮ್ಮ ಶ್ರೀ ಟಿವಿ ವತಿಯಿಂದ ಶುಭ ಕೋರುತ್ತಿದ್ದೇವೆ. ಬರಹಗಾರರಾದ ಚಂದ್ರಮೌಳಿ ಈ ಚಿತ್ರವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ತೆಲುಗು ತಮಿಳಿನಲ್ಲಿ ಪ್ರಸಿದ್ಧರಾಗಿರುವ ರದನ್ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡುತ್ತಿದ್ದಾರೆ. ಚಿತ್ರಕ್ಕೆ ನಾಯಕ ನಟಿಯಾಗಿ ಡಿಂಪಲ್ ಹಯಾತಿ ನಟಿಸುತ್ತಿದ್ದಾರೆ. ಖಳನಾಯಕರಾಗಿ ಸಾಯಿ ಕುಮಾರ್ ಅಭಿನಯಿಸಿದ್ದಾರೆ. ಪೋಷಕ ಪಾತ್ರದಲ್ಲಿ ಶರತ್ ಲೋಹಿತಾಶ್ವ ಹಾಗೂ ಇನ್ನೂ ಮುಂತಾದ ನಟ ನಟಿಯರು ಅಭಿನಯಿಸಿದ್ದಾರೆ. We'll be right back.
ಬಂದಿದ್ದೀರಾ? ಸಿನಿ ಗ್ಯಾಲಕ್ಸಿ ಮತ್ತೆ ಕಾಂಪಸ್ ಎಂಟರ್ಟೈನ್ಮೆಂಟ್ಗೆ ನನ್ನ ಕಡೆಯಿಂದ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. I'm Dimple Hayati and this is my first film in Kannada and I hope it goes really well in Kannada industry it is directed by Chandramouli sir and I'm being one of the lead playing beside Ram Gowda and I'm really really happy and super excited to start the shoot and this is the day we have done puja and all and I'm previously I've done films in Telugu, Tamil and yeah. How was your character Bose? We haven't started the shooting yet, so probably we'll be starting it in another week or something, and yeah, I'm super excited. Tamil and Telugu, which movies you have done? I've done with Prabhudeva and in Tamil and Telugu, and also I'm currently working with Varun Tej. The next film is Valmiki, probably it'll be releasing in next week, so yeah, fingers crossed. Thank you. ಫಸ್ಟು ನಿಮಗೆಲ್ಲರೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಬರ್ತೀನಿ ಈ ಪೂಜೆ ಸಮಾರಂಭಕ್ಕೆ ಬಂದಿದ್ದಕ್ಕೆ. ಇದೇ ರೀತಿ ಸಹಕಾರ ಇದೆ ಯಾವಾಗಲೂ. ಮೌಳಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಅವ್ರ ಜೊತೆಲಿ ನಾನು ವರ್ಕ್ ಮಾಡೋದಕ್ಕೆ. ಮತ್ತು ನಾನು ಅಂದ್ಕೊಂಡಿರಲಿಲ್ಲ ಅವ್ರ ಜೊತೆಲಿ ನಾನು ವರ್ಕ್ ಮಾಡ್ತೀನಿ ಅಂತಂದ್ಬಿಟ್ಟು. ಅವ್ರಿಗೆ ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಬನ್ನಿ ಅಂತಂದಾಗ ನಾನು ಓಕೆ ಮಾಡ್ತೀನಿ ಅಂತಂದೆ. ಬಟ್ ಅವರು ನನ್ನ ಕತೆಗೆ ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರೇ ಮಾತ್ರ ನಾನು ಸೆಲೆಕ್ಟ್ ಮಾಡೋಕ್ಕಾದು, ಇಲ್ಲಾಂದಿಲ್ಲ ನಾನು ಲುಕ್ಕು ಗಿಕ್ಕು ನೋಡಿಬಿಟ್ಟು ಓಕೆ ಅನ್ನೋದಕ್ಕೂ ಆಗಲ್ಲ. ನಾನು ಪರ್ಫಾರ್ಮೆನ್ಸು ನನಗೆ ಇಂಪಾರ್ಟೆಂಟ್ ಆಗುತ್ತೆ, ನಾನು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು ಅಂತಂದು ಓಕೆ ಆದಮೇಲೆ ನನಗೆ ಗೊತ್ತಾಯಿತು ಅವ್ರು ಕೆ ಜಿ ಎಫ್ ಮೂವಿ ಡೈಲಾಗ್ ರೈಟ್ರು, ಹಿಂಗೆ ರಾಬರ್ಟ್ ಎಲ್ಲ ಮಾಡ್ತಾಯಿದ್ದಾರೆ ಅಂತೇಳಿ. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ, ಏನೂ ಹೇಳಿರಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ಪ್ರಕಾಶ ಅಂತಂದ್ಬಿಟ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದು. ತುಂಬ ಖುಷಿ ಆಗ್ತಾಯಿದೆ, ಒಂದು ಅವಕಾಶ ಕೊಟ್ಟಿದ್ದಾರೆ ನಾ ಚಿತ್ರದಲ್ಲಿ ಇರೋ ಆಗೋದಕ್ಕೆ. ಮತ್ತು ನನ್ನ ಪ್ರೊಡ್ಯೂಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್, ಈ ಕಾಲದಲ್ಲಿ ಎಷ್ಟೋ ಜನ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ನಾವು ಕೇಳಿದ್ರೂ ಸಿನಿಮಾ ಮಾಡೋದು ಕಷ್ಟ ಅಂಥದ್ರಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲದಲ್ಲೇ ನನ್ನನ್ನು ಅವರು ಗುರುತಿಸಿ ಡೈರೆಕ್ಟ್ರು ಮಾತಿನ ಮೇಲೆ ನಂಬಿಕೆ ಇಟ್ಟು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ವಿಘ್ನೇಶ್ವರ ಸಿನಿಮಾಸ್ಗೆ ನಾನು ತುಂಬ ಚಿರಋಣಿಯಾಗಿತ್ತು ಅಂತ ಹೇಳ್ಕೊಳ್ತೀನಿ. ಸರ್, ಸಿನಿಮಾ ಜಾನರ್ ಬಂದುಬಿಟ್ಟು ಆಕ್ಷನ್ ಲವ್ ಸ್ಟೋರಿ. ಡೈರೆಕ್ಟ್ರು ಏನು ಹೇಳಿದಾರೋ ಅದನ್ನು ನಾನು ಮಾಡಿದ್ದೀನಿ. ಅದೆಲ್ಲ ಅವ್ರದೇ ಫುಲ್ ಕಾನ್ಸೆಪ್ಟ್ ಎಲ್ಲ ಅವ್ರದೇ ಪ್ಲ್ಯಾನಿಂಗ್, ಅದು ನಂದೇನಿಲ್ಲ ಅಲ್ಲಿ. ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟೇ. ಸರ್, ತಯಾರಿ ಅಂತಂದರೆ ಅವರು ಜಾಸ್ತಿ ಆ್ಯಕ್ಟಿಂಗಿಗೆ ಪರ್ಫಾರ್ಮೆನ್ಸ್ಗೆ ಇದು ಮಾಡ್ತಾಯಿದ್ದಾರೆ. ಅವ್ರೇನು ಹೇಳ್ಕೊಡ್ತಿದ್ರು ಡ್ಯಾನ್ಸ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಫೈಟ್ಸ್ ಆಗಿರ್ಬೋದು, ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಪ್ರತಿಯೊಂದು ಡೈರೆಕ್ಟ್ರೇ ನನಗೆ ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ನನಗೆ ಟ್ರೈನ್ ಅಪ್ ಮಾಡ್ತಾಯಿದ್ದಾರೆ ಎಲ್ಲನೂ. ಇಲ್ಲ ಸರ್, ನಾನು ಯಾವುದೂ ಆ್ಯಕ್ಟ್ ಮಾಡಿಲ್ಲ, ಇದೇ ಫಸ್ಟ್ ಸಿನಿಮಾ ನಂದು ಹೀರೋ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಸಿನಿಮಾ ಒಂದು ಆ್ಯಕ್ಷನ್ ಕಮ್ ಲವ್ ಸ್ಟೋರಿ ಆಗಿದೆ. ತುಂಬ ಒಳ್ಳೆ ಲವ್ ಸ್ಟೋರಿ ಇದೆ ಇದರಲ್ಲಿ. ಲವ್ ಸ್ಟೋರಿ ಹೆಂಗಿದೆ ಅದೇ ಥರ ಒಂದು ಮಾಸ್ ಎಲಿಮೆಂಟ್ ಇದೆ. ನನಗೆ ಫಸ್ಟು ನಾಗರಾಜ್ ಸರ್, ಪ್ರೊಡ್ಯೂಸರ್ ನಾಗರಾಜ್ ಅವರು ನನ್ನ ಮೀಟ್ ಮಾಡಿದಾಗ ಒಂದು ಸ್ಟಾರ್ಗೆ ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು ಮೀಟ್ ಮಾಡಿದ್ರು. ನನ್ನ ಹತ್ರ ಇದ್ದಿದ್ದು ಸ್ಟೋರಿ ಲೈನು ಆ್ಯಕ್ಚುಲಿ ಒಂದು ಸ್ಟಾರ್ಗೆ ಮಾಡಿದ್ರೆ ಅವ್ರದೇ ಆದಂಥ ಜೋನರ್ ಇರುತ್ತೆ ಒಂದೊಂದು ಸ್ಟಾರ್ಗೆ. ನಾನು ಅದನ್ನು ಬಿಟ್ಟು ಬೇರೆ ಥರ ಒಂದು ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡಿದ್ದೀನಿ ಹೀರೋಗೆ. ಸೊ ಹಂಗಾಗಿ ಅದಕ್ಕೆ ಒಂದು ಹೊಸ ಫೇಸ್ ಇದ್ದರೆ ಕರೆಕ್ಟಾಗಿರುತ್ತೆ ಅಂತಂದ್ಬಿಟ್ಟು ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿದೆ. ಅವ್ರು ಓಕೆ, ನಿಮ್ಗೆ ಯಾರು ಓಕೆ ಅನಿಸುತ್ತೋ ಅವ್ರಿಗೆ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಹಂಗೆ ಅದಾದಮೇಲೆ ಒಂದಷ್ಟು ಜನ ಹುಡುಗರಿಗೆ ಆಡಿಷನ್ ಮಾಡಿದ್ದೀನಿ. ಸೊ ಆಗ ನನಗೆ ರಾಮ್ ಪರಿಚಯ ಆಯಿತು, ಅವ್ರಿಗೂ ಅಷ್ಟೇ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿ ಸಿನಿಮಾ ಮಾಡಿದ್ದೀನಿ. ತುಂಬ ವರ್ಕ್ಶಾಪ್ ಎಲ್ಲ ನಡೆದಿದೆ. ಮಾಸ್ ಕಮರ್ಷಿಯಲ್ ಅಂತ ತೊಗೊಬೋದು, ಒಂದು ಒಳ್ಳೆ ಲವ್ ಸ್ಟೋರಿ ಇದೆ, ಮಾಸ್ ಇದೆ, ಆಮೇಲೆ ಹೀರೋ ಕ್ಯಾರೆಕ್ಟರೈಸೇಷನು ತುಂಬ ಹೊಸದಾಗಿದೆ.
ಅಮ್ಮ ದಿಲ್ಮಾರ್ ಅಂದರೆ ನಮಗೆ ನಮ್ಮ ಕಥೆಯಲ್ಲಿ ಲವ್ ಮತ್ತು ಆ್ಯಕ್ಷನ್ ಇರೋದ್ರಿಂದ ನಾನು ಜಸ್ಟ್ ದಿಲ್ ಅಂದರೆ ಲವ್ಗೆ ರಿಲೇಟ್ ಆಗುತ್ತೆ, ಮತ್ತು ಮಾರ್ ಅನ್ನೋದು ಮಾಸ್ ಇದೆಯಲ್ಲ, ಸೊ ಹಂಗಾಗಿ ದಿಲ್ಮಾರ್. ಡೈಲಾಗ್ಸ್ 100% ತುಂಬ ಚೆನ್ನಾಗಿರುತ್ತೆ, ಬೇರೆ ಥರ ಇರುತ್ತೆ. ಅದು ಅಲ್ಲದೆ ನಮ್ಮ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ವಿಲನ್ ಆಗಿ ಮಾಡ್ತಾ ಇದ್ದಾರೆ. ಸಾಯಿ ಕುಮಾರ್ ಅವರು ಎಲ್ಲರಿಗೂ ಗೊತ್ತು, ಡೈಲಾಗ್ ಕಿಂಗ್ ಅಂತ. ಸೊ ಅಂಥವ್ರು ನನಗೆ ಸಿಕ್ಕರೆ ಹೆಂಗಿರುತ್ತೆ. ಇಲ್ಲಮ್ಮ ಆ ಥರ ಯಾರು, ಆ ಥರ ಯಾರು. ನನಗೆ KGF ಅಲ್ಲಿ ವರ್ಕ್ ಮಾಡಬೇಕಾದ್ರೆ ತುಂಬ ಕ್ಲೋಸ್ ಆದ್ರಲ್ಲ, ಅವರು ತುಂಬ ಕ್ಲೋಸ್ ಇದ್ರು, ಒಳ್ಳೆ ಒಳ್ಳೆ ಟೆಕ್ನಿಷಿಯನ್ಸು, ಅದು ಅಲ್ಲದೆ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡ್ತಾರೆ, ಹಾಗಾಗಿ ನನ್ನ ಸಿನಿಮಾದಲ್ಲಿ ಮಾಡ್ತಾರೆ. ಆ್ಯಕ್ಚುಲಿ ಇದು ಹೇಳ್ದಲ್ಲ, ಹೀರೋ ಕ್ಯಾರೆಕ್ಟರೈಸೇಷನು ಬೇರೆ ಥರ ಇದೆ. ಸೊ ಹಂಗಾಗಿ ನೀವು ಹೇಳ್ದಂಗೆ ಐ ಲವ್ ಯು, ಐ ಐ ಟಿ ಎಲ್ಲ ಕೇಳಿರ್ತೀರಾ, ಇದು ಐ ಸೈಕ್ಯೂ ಹೀರೋ ಕ್ಯಾರೆಕ್ಟರೈಸೇಷನ್ ತಕ್ಕಂಗೆ ಬೇರೆ ಥರ ಇದೆ. ಇದು ಆಡಿಯನ್ಸ್ಗೂ ಹೇಳ್ದಂಗೆ, ಸಿನಿಮಾದಲ್ಲಿ ಹೀರೋಯಿನ್ಗೂ ಹೇಳ್ದಂಗೆ, ಇದೊಂಥರ ಎಲ್ಲಕ್ಕೂ ರಿಲೇಟ್ ಆಗುತ್ತೆ, ಅದಕ್ಕೆ ಪೋಸ್ಟಲ್ಲಿ ಐ ಸೈಕ್ಯೂ ಅಂತ ಹಾಕಿ. ಶಿರಾ ತಾಲೂಕು ಬುಕ್ಕಪಟ್ಟಣದ ಕಣವೆ ಮಾರಮ್ಮ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಹೇಳಿ ಇದಾದ್ಮೇಲೆ ಹುಡುಗ ಬಾ ಬಾರಾಯ್ತ. ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ತುಮಕೂರು ಜಿಲ್ಲೆ ಹೈ ಅಲರ್ಟ್.
ದಿನಾಂಕ 28/8/2019 ಕೊರಟಗೆರೆ ತಾಲೂಕಿನ ಪ್ರಸಿದ್ಧವಾದ ಗೊರವನಹಳ್ಳಿ ದೇವಾಲಯ ಮತ್ತು ತೀರ್ಥ ಜಲಾಶಯ ಹಾಗೂ ಕೊರಟಗೆರೆ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಬಾಂಬ್ ತನಿಖಾ ತಂಡದವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾಂ ಸರ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.